ವರ್ಷ ಅಸುಳೆ ದಿವ್ಯಾಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಕೊಂದು ಹಾಕಿದನಲ್ಲ ಒಬ್ಬ ಶಿಕ್ಷಕ ಗುರುದೇವೋಭವ ಅಂತ ಹೇಳುವಂತ ಒಬ್ಬ ಶಿಕ್ಷಕ ಅತ್ಯಾಚಾರ ಮಾಡಿ ಕೊಂದು ಹಾಕಿದನಲ್ಲ 10 ವರ್ಷದ ಅಸುಳೆಯ ಮೇಲೆ ಯಾರನ್ನ ನಂಬಬೇಕು ಯಾರನ್ನ ನಂಬಿ ಮಕ್ಕಳನ್ನು ಪಾಠ ಕಲಿಯಕ್ಕೆ ಕಳಿಸಬೇಕು ಕಲಿಸುವಂತಹ ಗುರುವೇ ಈ ರೀತಿ ದಾರಿ ತಪ್ಪಿದ್ರೆ ಇನ್ನ ನಂಬಿಕೆ ಅನ್ನೋ ಪದಕ್ಕೆ ಅರ್ಥ ಎಲ್ಲಿದೆ ಹೆಣ್ಣನ್ನ ಈ ರೀತಿಯಾಗಿ ಬಳಸಿಕೊಂಡು ಈ ರೀತಿಯಾಗಿ ಕಾಮಂದತೆಗೆ ಬಳಸಿಕೊಳ್ತಾ ಇದ್ದಾರಲ್ಲ ನಾವು ನೋಡ್ತಾ ಇದ್ದೀವಿ ವರದಿಗಳನ್ನು ನೋಡ್ತಾ ಇದ್ದೀವಿ 3 ತಿಂಗಳ ಅಸುಳೆಯ ಮೇಲೆ ಅತ್ಯಾಚಾರ ಆಗುವಂತದನ್ನು ನಾವು ನೋಡಿದ್ದೀವಿ 3 ತಿಂಗಳ ಅಸುಳೆಯ ಮೇಲೆ 60 ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಆಗುವಂತದನ್ನು ನಾವು ನೋಡಿದ್ದೀವಿ ನಾವು ಎಲ್ಲಿದ್ದೀವಿ ಭೂಮಿಯ ಮೇಲೆ ಮೃಗಗಳಿಗಿಂತಲೂ ಕಡೆಯಾಗಿ ಜೀವನ ಮಾಡ್ತಾ ಇದ್ದೀವಿ ಮೃಗಗಳಿಗಾದರೂ ಅದಕ್ಕೆ ಇತಿಮಿತಿ ಅಂತ ಇರುತ್ತೆ ನಮಗೇನಿದೆ ಮೃಗಗಳಿಗಿಂತ ಕಡೆಯಾಗಿ ದೇವರು ಯೋಚಿಸುವ ಶಕ್ತಿ ಕೊಟ್ಟಿದ್ದಾನೆ ಪ್ರೀತಿ ಮಮತೆ ವಿಶ್ವಾಸಗಳನ್ನು ಕೊಟ್ಟಿದ್ದಾನೆ ನಂಬಿಕೆಗೆ ಅರ್ಹರಾಗಿರುತ್ತಂತ ಮನುಷ್ಯನ ಅಂತ ಕೊಟ್ಟಿದ್ದಾನೆ ಆದರೆ ನಂಬಿಕೆಯನ್ನೇ ಕಳೆದುಕೊಳ್ಳುತ್ತಾ ಆ ಅರ್ಹತೆಯನ್ನೇ ಕಳೆದುಕೊಳ್ಳತಾ ಇದೀವಲ್ಲ ಹೆಣ್ಣನ್ನ ಯಾವ ರೀತಿಯಲ್ಲ ಬಳಸಿಕೊಳ್ಳತಾ ಇದೀವಿ ಹೆಣ್ಣು ಜನ್ಮ ಕೊಡ್ತಾಳೆ ಪ್ರತಿಯೊಂದು ಮನುಷ್ಯ ಜೀವಿಗೂ ಜನ್ಮ ಕೊಡ್ತಾಳೆ ಅವಳು ಗರ್ಭಿಣಿ ಆಗಿದಾಗಿಂದ ಹಿಡಿದು ಹೆರಿಗೆ ಸಮಯದಲ್ಲಿಂದ ಹಿಡಿದು ಅವಳು ಸಾಯುವವರೆಗೂ ಸಹ ಹೆಣ್ಣು ನೋವನ್ನೇ ಅನುಭವಿಸುತ್ತಾಳೆ ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾಳೆ ಅವರ ಲಾಲನೆ ಪಾಲನೆಗೆ ನಿಂತು ತನ್ನ ಜೀವನವನ್ನೇ ಅರ್ಪಿಸಿಕೊಳ್ಳತಾಳೆ ಕೊನೆಯ ಕಾಲದಲ್ಲಿ ಇವತ್ತು ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಯಾಕೆ ಅಂತಂದ್ರೆ ವೃದ್ಧಾಶ್ರಮಗಳಿಗೆ ಹೆಚ್ಚಿನ ತಂದೆ ತಾಯಿಗಳು ಸೇರ್ತಾ ಇದ್ದಾರೆ ಅಂದ್ರೆ ಮಕ್ಕಳ ನಿರ್ಲಕ್ಷ್ಯದಿಂದ ವೃದ್ಧಾಶ್ರಮಗಳಿಗೆ ಸೇರುವಂತದ್ದು ಹಾಗಾದ್ರೆ ಮಕ್ಕಳನ್ನು ಹೆತ್ತು ಒತ್ತು ಸಾಕಿ ಕೈತುತ್ತು ಕೊಟ್ಟು ಬೆಳೆಸಿದಂತ ತಾಯಿ ಇವತ್ತು ವೃದ್ಧಾಶ್ರಮಗಳಿಗೆ ಸೇರ್ತಾ ಇದ್ದಾಳೆ ನಿರ್ಲಕ್ಷ್ಯಕ್ಕೆ ಒಳಪಡ್ತಾ ಇದ್ದಾಳೆ ಅಂತಂದ್ರೆ ಆ ಹೆಣ್ಣಿನ ಮನಸ್ಥಿತಿ ಯಾವ ರೀತಿ ಇರಬೇಕು ಹೆಣ್ಣಿಗೆ ಯಾವ ರೀತಿ ಗೌರವ ಕೊಡ್ತಾ ಇದೀವಿ ನಾವು ಇವತ್ತು ನಾವು ಉಸಿರಾಡ್ತಾ ಇರೋದು ಯಾರಿಂದ ಆ ಹೆಣ್ಣಿಂದ ಅಲ್ವಾ ಇದನ್ನ ವಿಚಾರ ಮಾಡಬೇಕಲ್ಲ ಎಷ್ಟೊಂದು ಅನ್ಯಾಯ ಇದೆ ಹೆಣ್ಣಿಗೆ ತಾಯಿ ಆಗ್ತಾಳೆ ಸಹೋದರಿ ಆಗ್ತಾಳೆ ಹೆಂಡತಿ ಆಗ್ತಾಳೆ ಮಗಳಾಗ್ತಾಳೆ ಇಷ್ಟೆಲ್ಲ ಪಾತ್ರಗಳನ್ನು ನಿಭಾಯಿಸುವಂತ ಒಂದು ಹೆಣ್ಣು ಜೀವವನ್ನ ನಾವು ಕಾಪಾಡಿಕೊಳ್ಳಕ್ಕೆ ಬರ್ತಾ ಇಲ್ವಲ್ಲ ಯಾರೋ ಒಬ್ಬ ಅತ್ಯಾಚಾರ ಮಾಡ್ತಾನೆ ಒಂದು ನಿರ್ಭಯ ಕೇಸ್ ಆಗುತ್ತೆ ಒಂದು ಅತ್ಯಾಚಾರ ಆಗ್ತಾನೆ ನಾವು ಪ್ರತಿಭಟನೆ ಮಾಡ್ತೀವಿ ಅಲ್ಲಿ ಕ್ಯಾಂಡಲ್ ಹಚ್ಚುತ್ತೀವಿ ಪ್ರತಿಭಟನೆ ಮಾಡ್ತೀವಿ ಸುಮ್ಮನಾಗ್ತೀವಿ ಪೋಸ್ಕೋ ಕಾಯ್ದೆ ಎಂಬ ಕಾಯ್ದೆ ಬಂದರೂ ಸಹ ಈ ಅತ್ಯಾಚಾರಗಳು ನಿಂತಿಲ್ಲ ದೌರ್ಜನ್ಯಗಳು ನಿಂತಿಲ್ಲ ಆ 3 ವರ್ಷದಿಂದ 60 ವರ್ಷ 10 ವರ್ಷದ ಮಹಿಳೆ ಒಂದು ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾನೆ ಅಂತಂದ್ರೆ ಇದಕ್ಕೆ ಕಾರಣಕರ್ತರು ಬೇರೆಯವರಲ್ಲ ನಾವು ನೂರಾರು ಸಾವಿರಾರು ವಿಡಿಯೋಗಳು ಡೈಲಿ ಮಾಡ್ತೀವಿ ರೀಲ್ಸ್ ಮಾಡ್ತೀವಿ ವಿಡಿಯೋಗಳು ಮಾಡ್ತೀವಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಸಿನಿಮಾಗಳನ್ನು ನೋಡ್ತೀವಿ ಪ್ರಚೋದನೆ ಮಾಡುವಂತಹ ವಿಡಿಯೋಗಳನ್ನು ನೋಡೋರು ಯಾರು ಮಾಡೋರು ಯಾರು ಆ ಪ್ರಚೋದನಾ ವಿಡಿಯೋಗಳನ್ನು ಮಾಡೋದಕ್ಕೆ ಹೆಣ್ಣನ್ನು ಬಳಸ್ಕೊಳ್ತಾರಲ್ಲ ಯಾರವರು ಕ್ಷಣಿಕ ಸುಖಕ್ಕೆ ಹಣದ ಆಸೆಗೆ ಹೆಣ್ಣಿನ ಜೀವನವನ್ನೇ ಹಾಳು ಮಾಡ್ತಾ ಇದ್ದಾರಲ್ಲ ಇವತ್ತು ಕೆಂಪು ದೀಪಗಳ ಏರಿಯಾಗಳು ಅಂತ ನಾವು ಏನು ಹೇಳ್ತೀವಿ ಕೆಂಪು ದೀಪಗಳ ಏರಿಯಾಗಳ ಸೃಷ್ಟಿಕರ್ತರು ಯಾರು ಕೆಂಪು ದೀಪಗಳ ಏರಿಯಾಗಳಿಗೆ ಹೆಣ್ಣು ಮಕ್ಕಳನ್ನು ಅವರನ್ನು ತಳ್ಳುವಂಥವ್ರು ಯಾರು ಇದೇ ಗಂಡಸರು ತಾನೆ ಇದೇ ಗಂಡಸರು ತಾನೆ ಯಾವುದೋ ಆಮಿಷವನ್ನು ಒಡ್ಡಿ ಏನೋ ಒಂದು ದೌರ್ಜನ್ಯ ಮಾಡಿ ಮೋಸದಿಂದ ಅವರನ್ನು ಆ ಕೂಪಕ್ಕೆ ತಳ್ತಾ ಇದ್ದಾರಲ್ಲ ಇವತ್ತು ಕೆಂಪು ದೀಪದ ಹೊರತುಪಡಿಸಿ ಎಲ್ಲ ಕಡೆನೂ ಇದು ಬೆಳೀತಾ ಇದೆಯಲ್ಲ ಇವತ್ತು ಅಂಗೈಯಲ್ಲಿ ಮೊಬೈಲ್ ಇಟ್ಕೊಂಡು ಇವತ್ತು ಎಂತೆಂತಹ ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೀವಿ ಹಿಂದೆ 10-15 ವರ್ಷ 20 ವರ್ಷದ ಹಿಂದೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ಈ ಏನು ಬ್ಲೂ ಫಿಲಮ್ ಅಂತ ಏನು ಹೇಳ್ತಿದ್ರಲ್ಲ ಈ ಫಿಲಮ್ಗಳು ಯಾರು ನೋಡಕ್ ಸಿಗ್ತಿರ್ಲಿಲ್ಲ ನೋಡ್ಬೇಕು ಅಂದ್ರೆ ಕದ್ದು ಮುಚ್ಚಿ ವಿದೇಶದ ವಿಡಿಯೋಗಳು ನೋಡ್ತಿದ್ರು ಇವತ್ತು ಏನಾಗಿದೆ ವಿದೇಶಗಳನ್ನು ಮೀರಿಸುವಂತಹ ವಿಡಿಯೋಗಳು ನಮ್ಮ ಭಾರತೀಯರು ತೊಡಗಿಸಿಕೊಂಡಿರುವಂತಹ ವಿಡಿಯೋಗಳು ಇವತ್ತು ಎಲ್ಲರನ್ನು ಮೀರಿಸಿ ಬೆಳೀತಾ ಇದ್ದಾರೆ ಆ ವಿಡಿಯೋಗಳಲ್ಲಿ ಭಾಗವಹಿಸುವಂತವ್ರು ಯಾರು ಅಮಾಯಕರು ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ದಂಧೆ ಮಾಡ್ಕೊಂಡು ಹಣ ಮಾಡ್ತಾ ಇದ್ದಾರಲ್ಲ
ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರಲ್ಲ ಅಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ನೋಡ್ಕೊಂಡು ಪ್ರಚೋದನೆ ಮಾಡ್ತಾ ಇದ್ದಾರಲ್ಲ ಇವರು ನಿಜವಾದ ಅಪರಾಧಿಗಳು ಇವತ್ತು ಇನ್ನೊಂದು ಸ್ಟೆಪ್ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಿಷಯಗಳನ್ನ ತಿಳ್ಕೊಳ್ಬೇಕು ಅನ್ನೋ ಟೈಮಲ್ಲಿ ಆ ಫೇಸ್ಬುಕ್ ನವರು ಸಹ ಇಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹೆಣ್ಣಿಗೆ ಎಲ್ಲಿಂದ ಎಲ್ಲಿ ಹೋದರು ಎಲ್ಲಿಂದ ಎಲ್ಲಿ ಹೋದ್ರಿಗೂ ಅವಳಿಗೆ ನಷ್ಟವೇ ಅವಳಿಗೆ ಕಷ್ಟವೇ ಈ ರೀತಿಯಾಗಿ ತಪ್ಪುಗಳನ್ನ ನಾವು ಇಟ್ಕೊಂಡು ನಾವು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ತೀವಲ್ಲ ಧಿಕ್ಕಾರವಿರಲಿ ಇಂಥ ಮನಸ್ಥಿತಿಗಳಿಗೆ ಗುರುದೇವೋಭವ ಶಿಕ್ಷಕ ಪಾಠ ಕಲಿಸುವಂತವನು ಮಾರ್ಗದರ್ಶನ ತೋರಿಸುವಂತ ಒಬ್ಬ ಗುರು ಒಬ್ಬ ಅಸೂಳೆಯ ಮೇಲೆ ಅತ್ಯಾಚಾರ ಮಾಡ್ತಾನೆ ಅಂದ್ರೆ ನೀವು ಏನ್ ಹೇಳ್ಕೊಡಕ್ ಹೊರಟಿದ್ದೀರಿ ಗುರುಗಳೇ ನೀವು ಯಾವ ಮಾರ್ಗದರ್ಶನ ಕೊಡ್ತಾರೆ ಕೊಳ್ಳಿ ಕೊರಟಿದ್ದೀರಿ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ ಒಬ್ಬ ವ್ಯಕ್ತಿ ಒಬ್ಬ ಶಿಕ್ಷಕ ಮಾಡಿರುವಂತದನ್ನ ಎಲ್ಲಾ ಶಿಕ್ಷಕರಿಗೂ ಕಳಂಕ ಬರೋದಿಲ್ವೇ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ ಒಂದು ಮಗುವಿಗೂ ಒಂದು ನನ್ನ ಹತ್ರ ಪಾಠ ಕೇಳಕ್ಕೆ ಬರುವಂತ ಮಗುವಿಗೆ ನಾನು ಏನ್ ಶಿಕ್ಷಣ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕೇ ಹೊರತು ಬೇರೆಲ್ಲ ಯೋಚನೆ ಮಾಡಿ ಮಾರ್ಗದರ್ಶನ ಕೊಡ್ಬೇಕಾಗಿದ್ದಂತಹ ಶಿಕ್ಷಕರ ಈ ರೀತಿ ದಾರಿ ತಪ್ಪಿಸಿದ್ರೆ ಹೆಣ್ಣಿಗೆ ಹೆಣ್ಣಿಗೆ ಗೌರವ ಕೊಡಬೇಕಾದಂತಹ ಇವತ್ತಿನ ಸಮಾಜ ಇವತ್ತು ಹೆಣ್ಣನ್ನ ಬಳಕೆ ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಹೆಣ್ಣೇ ನೀ ಹೆಣ್ಣಲ್ಲ ಹೆಣ್ಣೇ ನೀ ಹೆಣ್ಣಲ್ಲ ನೀನು ದೇವತೆ ನೀನು ದೇವತೆ ಅಂತ ಹೇಳ್ತೀವಿ ಅಂತಹ ದೇವತೆಗೆ ಇವತ್ತು ನಾವು ನಡೆಸ್ಕೊಳ್ತಾ ಇರುವಂತಹ ರೀತಿ ಏನಿದೆ ಹೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಮೂಲಕ ಒಂದು ಸಣ್ಣ ಜಾಗೃತಿ ಮೂಡಿಸುವಂತಹ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ